ಜೈ ಶ್ರೀರಾಮ್. ನಮ್ಮ ಅಯೋಧ್ಯ ಪ್ರಯಾಣದ ಮುಂದಿನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ನಾನಿರುವಂಥದ್ದು ಅಯೋಧ್ಯೆಯ ಸರಿಯೂ ನದಿ ತೀರ, ಇದನ್ನು ನಯಾಘಾಟ್ ಅಂತ ಕೂಡ ಕರೀತಾರೆ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ, ನದಿಯಲ್ಲಿ ಕರ್ಕೊಂಡು ಹೋಗಿ ಒಂದು ರೌಂಡ್ ಹಾಕೊಂಡು ಬರ್ತಾರೆ. ಬೋಟ್ಗಳಂತೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ನಿಮಗೀಗ ತೋರಿಸ್ತೀನಿ ಅದನ್ನು. ನೋಡಿ, ಇದೇನೆ ಅಯೋಧ್ಯೆಯ ಸರಿಯೂ ನದಿ. ಇಲ್ಲಿ ಸುಮಾರು ಜನ ಭಕ್ತಾದಿಗಳು ಬಂದು ಇಲ್ಲೆಲ್ಲ ಸ್ನಾನ ಮಾಡಿಕೊಂಡು ಮತ್ತು ಬೋಟಿಂಗ್ ಎಲ್ಲ ಹೋಗಿ ಬರ್ತಾರೆ. ಜಾಗ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ. ಈ ಜಾಗ ರಾಮ ಮಂದಿರದಿಂದ ಸುಮಾರು 1-1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನೋಡಿ, ಇವಾಗ ನಾವು ಈ ಬೋಟಲ್ಲಿ ಹೋಗೋಣ ಮುಂದೆ. ಕಿತ್ನಾ ಲಾಗ್ತಾ ಕಿತ್ನಾ ದೇರ್ ಕಿತ್ನಾ ಟೈಮ್ 15 ಮಿನಿಟ್ 100 ರೂಪಾಯಿ ಅಂತೆ. 15 ನಿಮಿಷ ಬೋಟಲ್ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಕಿಸ್ಕೊಂಬಿಟ್ನ ಬೋಟ್ ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಬೋಟ್ಗಳಲ್ಲೂ ಈ ಥರದ್ದೊಂದು ಗೊಂಬೆ ಇಟ್ಟಿದ್ದಾರೆ, ಹುಲಿದು ಕರಡಿದು ಟೆಡ್ಡಿ ಬೇರ್ ಅಂತಾರಲ್ಲ ಆ ಥರದ್ದೆಲ್ಲ ಇಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಟೈಗರ್ ಗೊಂಬೆ ಇಟ್ಟಿದ್ದಾರೆ, ಅಲ್ಲಿ ಟೆಡ್ಡಿ ಬೇರ್ ಬ್ಲೂ ಕಲರ್ ಇಟ್ಟಿದ್ದಾರೆ. ನಾನಂತೂ ಬೋಟಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಈಗ ಇನ್ನೊಂದಿಬ್ರು ಮೂರು ಬಂದರೆ ಹೊರಡ್ತಾರೆ. ನೀರು ಐಸ್ ಇದ್ದಂಗಿದೆ, ಸಿಕ್ಕಾಪಟ್ಟೆ ತಣ್ಣಗಿದೆ, ಕ್ಲೈಮೇಟ್ ಕೂಡ ತಣ್ಣಗಿದೆ. ಇಲ್ಲಿ 3 ದಿನದಿಂದ ಒಂಚೂರು ಬಿಸಿಲಿಲ್ಲ, ಬರೀ ಮಂಜು ತುಂಬ್ಕೊಂಡ್ಬಿಟ್ಟಿದೆ. ಕಾಶಿಗೆ ಹೋದಾಗ ಅಲ್ಲಿ ಗಂಗಾ ನದಿ ಉದ್ದಕ್ಕೂ ಸುಮಾರು ಘಾಟ್ ಸಿಗುತ್ತೆ. ದಶಾಶ್ವಮೇಧ ಘಾಟ್, ತುಳಸಿ ಘಾಟ್, ಈ ಥರದ್ದು ಅಂದರೆ ನದಿ ದಂಡೆಯಲ್ಲಿ ನಾವು ಸ್ನಾನ ಮಾಡ್ತೀವಲ್ಲ, ಆ ಥರ ಒಂದೊಂದು ಇತಿಹಾಸ ಇರುತ್ತೆ, ಅದಕ್ಕೆ ಒಂದೊಂದು ಜಾಗದ ಹೆಸರಿಟ್ಟಿರ್ತಾರೆ. ಅದೇ ರೀತಿಯೇ ಅಯೋಧ್ಯೆಯಲ್ಲಿ ಕೂಡ ನಮಗೆ ಸರಿಯೂ ನದಿ ಉದ್ದಕ್ಕೂ ಸುಮಾರು ಘಾಟ್ಸ್ ಇದೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋಂಥದ್ದು ಅಂತಂದರೆ ನಿಮಗೆ ರಾಜ್ಘಾಟ್, ರಾಮ್ ಘಾಟ್, ಲಕ್ಷ್ಮಣ್ ಘಾಟ್, ಜಾನಕಿ ಘಾಟ್, ನಯಾ ಘಾಟ್, ಗುಪ್ತಾರ್ ಘಾಟ್, ಈ ಥರ ಸುಮಾರು ಸಿಗುತ್ತೆ. ಪ್ರಮುಖವಾಗಿರುವಂಥದ್ದು ಇಲ್ಲಿ ನಯಾ ಘಾಟ್ ಒಂದು, ಲಕ್ಷ್ಮಣ್ ಘಾಟ್ ಒಂದು, ಮತ್ತು ಗುಪ್ತಾರ್ ಘಾಟ್, 3 ಘಾಟ್ಸು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಗೆ ಆ ಕಡೆ ಎಂಡಲ್ಲಿ ಏನು ಕಾಣಿಸಿದಿಲ್ಲ, ಅದು ಸರಿಯೂ ನದಿ ತೀರದಲ್ಲಿ ಸಂಧ್ಯಾರತಿ ನಡೀತಲ್ಲ ಆ ಜಾಗ, ಆಮೇಲೆ ತೋರಿಸ್ತೀನಿ ನಾನು ನಿಮ್ಗೆ ಅದನ್ನು. ನೋಡಿ, ಅದೆಲ್ಲನೂ ಅದೇ ಜಾಗನೇ, ಸಾಯಂಕಾಲ ತುಂಬ ಜನ ಸೇರ್ತಾರಲ್ಲಿ. ಇಲ್ಲಿ ಕಾಣಿಸಿಲ್ಲ, ಇದೇ ಲಕ್ಷ್ಮಣ್ ಘಾಟ್. ಲಕ್ಷ್ಮಣ್ ಘಾಟ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಲಕ್ಷ್ಮಣ ತನ್ನ ಅವತಾರವನ್ನು ಅಂತ್ಯಗೊಳಿಸಿರೋ ಜಾಗ, ಅಂದರೆ ತನ್ನ ಲಕ್ಷ್ಮಣ ಏನು ಅವತಾರ ಎತ್ತಿರ್ತಾನಲ್ಲ, ಸೊ ಅದನ್ನು ಅಂತ್ಯಗೊಳಿಸಿರೋ ಜಾಗ ಇದು ಲಕ್ಷ್ಮಣ್ ಘಾಟ್. ಅದರದ್ದು ಕೂಡ ನಿಮಗೆ ಹೇಳ್ತೀನಿ ಆಮೇಲೆ ಇತಿಹಾಸ. ಈ 3 ಪ್ರಮುಖವಾಗಿರುವ ಘಾಟ್ಗಳಲ್ಲಿ ಫಸ್ಟು ನಯಾ ಘಾಟ್ ಅಂತಂದರೆ, ಈಗ ನಾವು ಬೋಟ್ ಹತ್ತಿದ್ವಲ್ಲ ಸ್ಟಾರ್ಟಿಂಗ್ ಪಾಯಿಂಟು, ಅದನ್ನೇ ನಯಾ ಘಾಟ್. ಇನ್ನು ಬೋಟಲ್ಲಿ ಹೋಗುವಾಗ ಅಲ್ಲಿ ಲೆಫ್ಟ್ ಸೈಡಲ್ಲಿ ತೋರಿಸಲ್ಲ, ಅದು ಲಕ್ಷ್ಮಣ್ ಘಾಟ್, ಆಮೇಲೆ ಅಲ್ಲಿ ವಿಸಿಟ್ ಮಾಡೋಣ. ಇನ್ನೊಂದು ಗುಪ್ತಾರ್ ಘಾಟ್ ಅಂತಿದೆ, ಇಲ್ಲಿಂದ ಸುಮಾರು ಒಂದು 8-10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರೋದು. ಆ ಗುಪ್ತಾರ್ ಘಾಟ್ ಬಂದು ರಾಮ ತನ್ನ ಅವತಾರವನ್ನು ಮುಗಿಸೋದಕ್ಕೆ ಆಯ್ಕೆ ಮಾಡಿಕೊಂಡಿರೋಂತಹ ಜಾಗ, ಅಂದರೆ ವೈಕುಂಠಕ್ಕೆ ತೆರಳೋದಕ್ಕೆ ಅಲ್ಲೇ ಮುಳುಗಿಬಿಟ್ಟು ಈ ರಾಮನ ಅವತಾರ ಕೊನೆಗೊಳಿಸಿರುವಂಥ ಜಾಗ ಅದು. ಸುಮಾರು 10-15 ನಿಮಿಷಗಳು ಆದಮೇಲೆ ಬೋಟಲ್ಲಿ ನಾವು ಮತ್ತೆ ವಾಪಸ್ಸು ನಯಾ ಘಾಟಿಗೆ ಬರ್ತಾ ಇದ್ದೀವಿ. ಬೋಟ್ ಓಡಿಸ್ತಾರಲ್ಲ, ಅವರು ಸ್ವಲ್ಪ ಗೈಡ್ ಮಾಡ್ತಾರೆ ಏನೇನು ಜಾಗ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ಸರಿಯೂ ನದಿ ಬೋಟ್ ರೈಡ್ ಅಂತೂ ತುಂಬಾ ಚೆನ್ನಾಗಿತ್ತು, ನೀರು ಕೂಡ ಕ್ಲೀನಾಗಿದೆ. ಸೊ ಈಗ ಇಲ್ಲಿಂದ ಲಕ್ಷ್ಮಣ್ ಘಾಟ್ ಕಡೆ ಹೊರಡೋಣ ನಾವು. ನೋಡಿ, ನದಿಯಲ್ಲಿ ಸ್ನಾನ ಮಾಡಿದ್ಮೇಲೆ ಮಹಿಳೆಯರಿಗೆ ಅಂತ ಡ್ರೆಸ್ ಚೇಂಜ್ ಮಾಡೋದಕ್ಕಂತ ಸಪ್ರೇಟ್ ರೂಮ್ಸ್ ಮಾಡಿದ್ದಾರೆ, ಆ ಫೆಸಿಲಿಟಿ ಕೂಡ ಇದೆ ಇಲ್ಲಿ.
ನಾವು ನಯಾ ಘಾಟಿಯಿಂದ ಸ್ವಲ್ಪ ದೂರ ಹಾಗೆ ನಡ್ಕೊಂಬಂದ್ರೆ ನಮ್ಗೆ ಈ ಸಂಧ್ಯಾಹಾರತಿ ಜಾಗಕ್ಕೆ ತಲುಪ್ತೇವೆ. ನೋಡೀಗ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಜಾಗ ಸರಿಯು ನದಿಯ ತೀರದಲ್ಲಿ ಗಂಗಾ ಆರತಿ ಥರನೇ ಇಲ್ಲಿ ಸರಿಯು ನದಿಗೆ ಆರತಿ ಮಾಡ್ತಾರೆ, ಸಂಜೆ ಆರತಿ. ಆ ಜಾಗನೇ ಇದು, ಇಲ್ಲಿ ತೋರಿಸ್ತೀನಿ ನಿಮಗೆ. ಸಂಧ್ಯಾ ಆರತಿ ಮಾಡ್ತಾರಲ್ಲ ಪ್ರತಿ ದಿವಸ, ಈ ಬೆಂಚ್ಗಳ ಮೇಲೆ ಕೂತ್ಕೊಂಡೇ ಇಲ್ಲಿಂದನೇ ಮಾಡೋದು. ಸಂಧ್ಯಾ ಆರತಿ ಮಾಡೋ ಜಾಗದಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಲಕ್ಷ್ಮಣ ಘಾಟ್ ಸಿಗುತ್ತೆ. ಇದನ್ನೇ ಲಕ್ಷ್ಮಣ ಘಾಟ್, ಪಕ್ಕದಲ್ಲೇ ಲಕ್ಷ್ಮಣ ದೇವಸ್ಥಾನ ಕೂಡ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಆಮೇಲೆ ಲಕ್ಷ್ಮಣ ಘಾಟ್ ಅಂತ ಯಾಕೆ ಕರೀತಾರೆ ಅಂತಂದರೆ, ರಾಮ ಲಕ್ಷ್ಮಣನ ಮೇಲೆ ಕೋಪಗೊಂಡ ನಂತರ ಲಕ್ಷ್ಮಣ ತನ್ನ ಪ್ರಾಣ ಬಿಡೋದಕ್ಕೆ ಅಂತ ಆಯ್ಕೆ ಮಾಡಿಕೊಂಡಿರುವಂಥ ಜಾಗ. ಇಲ್ಲಿ ಮುಳುಗಿನೇ ಲಕ್ಷ್ಮಣ ತನ್ನ ಅವತಾರ ಅಂತ್ಯಗೊಳಿಸಿರೋದು. ಇಲ್ಲಿ ಎದುರುಗಡೆ ಕಾಣಿಸಿರೋದು ಲಕ್ಷ್ಮಣ ದೇವಸ್ಥಾನ. ಈಗ ಹೋಗೋಣ ಅಲ್ಲಿ. ನೋಡಿ, ಇದೇನೆ ಲಕ್ಷ್ಮಣ ಮಂದಿರ. ರಾಜ ವಿಕ್ರಮಾದಿತ್ಯ ಕಟ್ಟಿಸಿರುವಂತ ದೇವಸ್ಥಾನ ಇದು. ಒಳಗಡೆ ಲಕ್ಷ್ಮಣ ವಿಗ್ರಹ ಇಡಲಾಗಿದೆ. ಲಕ್ಷ್ಮಣ ಭಗವಾನ್ ಜಬ್ ರಾಮ ಜೊತೆ ಸಾಲ್ ಬುಲಾನೆ ಆಯಾ ಥಾ ತೋ ಲಕ್ಷ್ಮಣ ಜಿ ದ್ವಾರ ಪಾಲ್ ಪೇ ಲಗ್ ಗೇ ಸಾಲ್ ನೇ ಕಹಾ ಥಾ ಕಿ ಹಮಾರೇ ಆಪಕೆ ಬೀಚ್ ಮೇ ಕೋಯಿ ಆನಾ ನಹೀ ಚಾಹತಿ. ಶ್ರೀರಾಮಚಂದ್ರ ಲಕ್ಷ್ಮಣನ ಮೇಲೆ ಯಾಕೆ ಕೋಪ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಇವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ, ಶ್ರೀರಾಮ ತನ್ನ ಅವತಾರವನ್ನು ಮುಗಿಸಿ ವೈಕುಂಠಕ್ಕೆ ವಾಪಸ್ ತೆರಳುವ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕಂತ ಯಮಧರ್ಮರಾಜ ಅಯೋಧ್ಯೆಗೆ ಬಂದಿರ್ತಾರೆ. ಶ್ರೀರಾಮಚಂದ್ರ ಮತ್ತೆ ಯಮಧರ್ಮರಾಜ ಮಾತಾಡಬೇಕಾದ್ರೆ ಲಕ್ಷ್ಮಣನಿಗೆ ಹೇಳಿರ್ತಾರೆ, ಯಾರನ್ನು ಒಳಗಡೆ ಬಿಡಬೇಡ ಅಂಥೇಳಿ. ಲಕ್ಷ್ಮಣ ಬಾಗಿಲನ್ನೇ ಕಾವಲು ಕಾಯ್ತಾ ಇರಬೇಕಾದ್ರೆ ದುರ್ವಾಸ ಮಹಾಮುನಿಗಳು ಆ ಜಾಗಕ್ಕೆ ಬರ್ತಾರೆ, ಮತ್ತು ಶ್ರೀರಾಮನನ್ನ ಭೇಟಿ ಮಾಡಬೇಕು ಅಂತ ಲಕ್ಷ್ಮಣನಿಗೆ ತಿಳಿಸ್ತಾರೆ. ಆದರೆ ಲಕ್ಷ್ಮಣ ಒಳಗಡೆ ಬಿಡೋದಕ್ಕೆ ನಿರಾಕರಿಸ್ತಾರೆ. ಅದಕ್ಕೆ ಕೋಪಗೊಂಡಂತಹ ದುರ್ವಾಸ ಮಹಾಮುನಿಗಳು ಇಡೀ ಅಯೋಧ್ಯೆಗೆ ಶಾಪ ಕೊಡೋದಕ್ಕೆ ಮುಂದಾಗ್ತಾರೆ. ತಕ್ಷಣವೇ ಲಕ್ಷ್ಮಣ ಶ್ರೀರಾಮನಿಗೆ ಈ ವಿಷಯ ತಿಳಿಸೋದಕ್ಕಂತ ಒಳಗಡೆ ಹೋಗ್ತಾರೆ. ಅನುಮತಿ ಇಲ್ಲದೇ ಪ್ರವೇಶ ಮಾಡಿದ್ದಂತಹ ಲಕ್ಷ್ಮಣನ ಮೇಲೆ ಶ್ರೀರಾಮ ಕೋಪಗೊಳ್ತಾನೆ. ಹಾಗಾಗಿನೇ ಲಕ್ಷ್ಮಣ ತನ್ನ ಪ್ರಾಣ ಬಿಡೋದಕ್ಕಂತ ಹೇಳಿ ಲಕ್ಷ್ಮಣ ಘಾಟಿಗೆ ಹೋಗಿ ತನ್ನ ಅವತಾರ ಅಂತ್ಯಗೊಳಿಸ್ತಾನೆ. ನೋಡಿ, ಬಲಗಡೆ ಕಾಣಿಸ್ತಿದೆಯಲ್ಲ, ಇದನ್ನು ರಾಮ್ಫಡಿ ಅಂತ ಕರೀತಾರೆ. ಇಲ್ಲೇ ದೀಪಾವಳಿಗೆ ಲಕ್ಷಾಂತರ ದೀಪಗಳನ್ನು ಬೆಳಗಿಸುವಂಥ ಜಾಗ ಇದು. ನಾವು ಟಿ ವಿಗಳೆಲ್ಲ ನೋಡಿರ್ತೇವಲ್ಲ, ಅಯೋಧ್ಯೆಯಲ್ಲಿ 20 ಲಕ್ಷಕ್ಕೂ ಹೆಚ್ಚು ದೀಪಗಳನ್ನ ಬೆಳಗಿಸಿದ್ರಂತೆ, ಅದೇ ಜಾಗನೇ ಇದು. ಇಲ್ಲಿಂದ ಬಲಗಡೆಗೆ ಮುಂದೆ ಹೋಗಿ ಬಲಗಡೆ ತಿರ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಅಲ್ಲಿ ನಮ್ಮ ಲೆಫ್ಟ್ ಸೈಡಲ್ಲಿ ಕಾಣಿಸಿದರೆ ಇದೆಲ್ಲ ಟಿ ವಿ ಚಾನಲ್ಗೆ ಡಿಬೇಟ್ ನಡೆಸ್ತಾ ಇದ್ದಂಥ ಜಾಗ. ಅವ್ರು ಯಾವಾಗಲೂ ಇರೋದಿಲ್ಲ ಇದು. ಇದೇನೆ ದೀಪಗಳು ಬೆಳಗಿಸುವಂಥ ಜಾಗ ಇದು. ಮತ್ತು ಇಲ್ಲಿ ಲೇಸರ್ ಲೈಟ್ಸ್ ಶೋ ಎಲ್ಲ ಕೂಡ ಇದೆ, ಅದನ್ನು ಕೂಡ ನೈಟ್ ಹೊತ್ತಲ್ಲಿ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಲೇಸರ್ ಲೈಟ್ ಡೆಕೋರೇಷನ್ ಎಲ್ಲ. ನೋಡಿ, ಇಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಪ್ರತಿದಿನ ಸಂಜೆ ಇಲ್ಲಿ ಲೇಸರ್ ಲೈಟ್ ಶೋ ಥರ ಮಾಡ್ತಾರೆ. ಇಲ್ಲೆಲ್ಲ ಲೈಟಿಂಗ್ ಅರೇಂಜ್ಮೆಂಟ್ಸ್ ಇದೆ ನೋಡಿ, ಈ ಥರದ ಟವರ್ಸ್ ಸುಮಾರು ಕಟ್ಟಿದ್ದಾರೆ ಅಲ್ಲಿ ಮುಂದೆ ಎಲ್ಲನೂ ನೋಡಿ. ಎಲ್ಲ ಇವು ಲೈಟಿಂಗ್ ಮೆಷಿನ್ಗಳು, ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಕೂಡ ಮೇಲೆ ಫಿಕ್ಸ್ ಮಾಡಿದ್ದಾರೆ ಕೆಲವೊಂದು. ನೋಡಿ, ನಮ್ಮ ಎದುರುಗಡೆ ಕಾಣಿಸ್ತಿದ್ರಲ್ಲ, ಇದೇನೆ ಕನಕ ಭವನ. ಇದನ್ನು ದಶರಥ ಕೈಕೇಯಿಗೋಸ್ಕರ ಕಟ್ಟಿಸ್ಕೊಟ್ಟಿರ್ತಾರೆ. ಸೀತೆ ಮತ್ತು ರಾಮ ವನವಾಸದಿಂದ ವಾಪಸ್ ಬಂದ ನಂತರ ಕೈಕೇಯಿ ಸೀತೆಗೆ ಉಡುಗೊರೆಯಾಗಿ ಕೊಟ್ಟಂತಹ ಜಾಗ ಇದು. ಶ್ರೀರಾಮ ಮತ್ತು ಸೀತೆ ವಾಸವಿದ್ದಂಥ ಭವನ ಇದು. ಇದು ಹನುಮಾನ್ ಗಡಿಯಿಂದ ಸ್ವಲ್ಪ ಪಕ್ಕದಲ್ಲೇ, ದಶರಥ ಭವನ ಪಕ್ಕದಲ್ಲೇ ಸಿಗುತ್ತೆ. ನಾನು ದಶರಥ ಭವನನ ಕೂಡ ತೋರಿಸ್ತೀನಿ ನೆಕ್ಸ್ಟು. ಆ್ಯಕ್ಚುಲಾಗಿ ಇದು ಮಧ್ಯಾಹ್ನ ನಾನು ಬಂದಿದ್ದರಿಂದ ಕ್ಲೋಸ್ ಆಗಿತ್ತು, ಹಾಗಾಗಿ ಮತ್ತೆ ಸಂಜೆ ಟೈಮಲ್ಲಿ ಬಂದಿದ್ದೀನಿ. ನೋಡಿ, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ, ಲೈಟಿಂಗ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಮುಂಚೆ ಇದು ಬಂಗಾರದಿಂದ ಕಟ್ಟಲಾಗಿತ್ತಂತೆ, ಅದಾದಮೇಲೆ ಮತ್ತೆ ರಾಜ ವಿಕ್ರಮಾದಿತ್ಯ ಇದನ್ನು ಮರುನಿರ್ಮಾಣ ಮಾಡಿರೋದು. ತುಂಬಾ ಸುಂದರವಾಗಿದೆ ಭವನ ಇದು. ಹಾಗಾದರೆ ಬನ್ನಿ, ಈ ಕನಕ ಭವನ ಹೇಗಿದೆ ಅಂತ ಒಳಗಡೆ ಹೋಗಿ ನೋಡೋಣ. ಈ ಕನಕ ಭವನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ, ಮತ್ತು ಸಂಜೆ 4:30 ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಈ ಕನಕ ಭವನ ರಾಮನ ದೇವಸ್ಥಾನದಿಂದ ಸುಮಾರು 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇದನ್ನು ನೋಡೋದಕ್ಕೆ ಸ್ವಲ್ಪ ಗೋಲ್ಡನ್ ಕಲರಲ್ಲ ಬರುತ್ತೆ ನೋಡಿ, ಈ ಥರ ಇದೆ ಇದು ಕನಕ ಭವನ. ಮಾಮಲೆ ಆಸ್ತಾನ ಕಡೆ ಹೋಗ್ತೀನಿ.
ಸೀತಾರಾಮ್ ಅಂತ ಬರೆದಿದ್ದಾರೆ. ಇದು ಸೀತಾರಾಮರ ಇದ್ದಿದ್ದಂತಹ ಮನೆ. ಓಹೋಹೋ, ತುಂಬಾನೇ ದೊಡ್ಡದಾಗಿದೆ ಪ್ರಾಂಗಣ ಎಲ್ಲ ನೋಡಿ. ಇಲ್ಲಿ ಶ್ರೀರಾಮನ ಪಾದಗಳಿದೆ, ತೋರಿಸ್ತೇನೆ ನೋಡಿ ನಿಮಗೆ. ಹೆಜ್ಜೆ ಗುರುತು ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಎಲ್ಲರೂ ಪಾದಗಳಲ್ಲಿ ನಮಸ್ಕಾರ ಮಾಡಿಕೊಂಡು ಹೋಗ್ತಿದ್ದಾರೆ. ಮುಂದೆ ಸೀತಾರಾಮನ ಮೂರ್ತಿನ ಇಟ್ಟಿದ್ದಾರೆ ಮಂದಿರದಲ್ಲಿ. ನೋಡೋಣ ಅಲ್ಲಿ ಸೀತಾರಾಮನ ಮೂರ್ತಿಗಳು. ಇದು ಮಂದಿರದಿಂದ ಆಚೆ ಹೋಗೋದಾರೆ. ತುಂಬಾ ಪ್ರಶಾಂತವಾಗಿದೆ ಇಲ್ಲಿ ಜಾಗ ನೋಡಿ. ಇಲ್ಲಿ ನಮ್ಮ ಎದುರುಗಡೆ ಕಾಣಿಸ್ತಿದ್ದಿಲ್ಲ, ಇದೇನೆ ದಶರಥ ಭವನ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಆಟ ಆಡಿದಂತಹ ಜಾಗ, ಬೆಳೆದಿರುವಂತಹ ಜಾಗ ಇದು. ಅಂದ್ರೆ ಇದು ಒರಿಜಿನಲ್ ಅಲ್ಲ, ಮುಂಚೆ ಇದ್ದಿದ್ದ ಜಾಗದಲ್ಲೇನೆ ಮತ್ತೆ ಭವನವನ್ನು ಕಟ್ಟಿರೋದು. ಇಲ್ಲಿ ಸುಮಾರು ಸಾಧು ಸಂತರು ಎಲ್ಲ ಇರ್ತಾರೆ, ಕೆಲವರು ಇಲ್ಲಿ ಅನ್ನ ಸತ್ತರ್ಪಣೆ ಮಾಡ್ತಾ ಇರ್ತಾರೆ. ಮುಂದ್ಗಡೆ ಭವನ ಇದೆ, ಇನ್ನು ಅಲ್ಲಿ ದೇವಸ್ಥಾನಗಳೆಲ್ಲ ಇದೆ ಒಳಗಡೆ. ಅಂದ್ರೆ ಮೂರ್ತಿಗಳು ಇಟ್ಟಿದ್ದಾರೆ ರಾಮ ಲಕ್ಷ್ಮಣದು, ಸೊ ಅದನ್ನ ನೋಡೋಣ. ನಾವೀಗ ದಶರಥ ಭವನ ಒಳಗಡೆ ಬಂದಿದ್ವಿ. ಇದು ಎಂಟ್ರಿ ಗೇಟು. ಮುಂದೆ ಅಲ್ಲಿ ದಶರಥ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಮತ್ತು ಅವರ ಕುಟುಂಬದ ಎಲ್ಲಾನು ವಿಗ್ರಹಗಳ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಇದೇ ಜಾಗದಲ್ಲೇ ರಾಮ ಲಕ್ಷ್ಮಣರು ಆಡಿ ಬೆಳೆದಿರುವಂತಹ ಜಾಗ ಇದು. ದಶರಥ ಇದ್ದಂತಹ ಮನೆ ಇದು, ದಶರಥ ಭವನ. ಅಲ್ಲಿ ಮುಂದೆ ಮೂರ್ತಿಗಳನ್ನ ಇಟ್ಟಿದ್ದಾರೆ ನೋಡಿ. ದಶರಥನ ನಾಲ್ಕು ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಮೂರು ಪತ್ನಿಯರು. ಇಡೀ ದಶರಥನ ಪರಿವಾರ ಈ ಮಹಲ್ನಲ್ಲಿ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದ್ರೆ ಮೂರ್ತಿಗಳನ್ನ ಇಟ್ಟಿದ್ದಾರೆ ಇಲ್ಲಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ದಶರಥ ಭವನ. ಇದು ಸೀತಾ ರಸೋಯಿ ಅಂತ ಹೇಳಿ, ಇದು ದಶರಥ ಭವನದ ಆವರಣದಲ್ಲೇ ಇದೆ. ಸೀತಾ ಮತ್ತೆ ಅಡುಗೆ ಮಾಡ್ತಾ ಇದ್ದಂಥ ಜಾಗ ಅಂತ ಹೇಳ್ತಾರೆ. ಸೊ ವಿಡಿಯೋ ಹೇಗಿತ್ತು ಫ್ರೆಂಡ್ಸ್? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.